ಪವರ್ ಟಿವಿ ನಡೆಸುತ್ತಿರುವ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಈ ದಿನದ ಮೊದಲನೇ ಕ್ಷೇತ್ರ ರಾಯಭಾಗ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ 9:30 ಕ್ಕೆ ಆರಂಭ ಆಗಿದೆ ಇನ್ನು ಕೇವಲ ಅರ್ಧ ಗಂಟೆಗಳ ಅವಕಾಶ ಇದೆ 12 ಗಂಟೆಯವರೆಗೆ ರಾಯಭಾಗ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ ಮಧ್ಯಾಹ್ನ 1 ಗಂಟೆಗೆ ಇದರ ಫಲಿತಾಂಶವನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದಿಡುತ್ತೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಯಥಾ ಪ್ರಕಾರ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದಲೇ ಪವರ್ ಟಿವಿಗೆ ಈ ಕ್ಷೇತ್ರದ ಜನರು ಸತತವಾಗಿ ಕರೆ ಮಾಡುತ್ತಿದ್ದಾರೆ ತಮ್ಮ ನೆಚ್ಚಿನ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ ರಾಯಭಾಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಭರದಿಂದ ಸಾಗ್ತಾ ಇದೆ ಕೊನೆಯ ಅರ್ಧ ಗಂಟೆ ಅವಕಾಶ ಇದೆ ಆ ಅರ್ಧ ಗಂಟೆಯಲ್ಲಿ ನಿಮ್ಮ ಆಯ್ಕೆ ಯಾರು ಯಾರು ಈ ಬಾರಿ ಶಾಸಕರಾದರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದರ ಬಗ್ಗೆ ನೀವು ಹೇಳಬಹುದು ಇನ್ನು ಈ ಕ್ಷೇತ್ರದ ಈ ಸಮೀಕ್ಷೆ ಯಾವ ರೀತಿಯಲ್ಲಿ ನಡೀತಾ ಇದೆ ರಾಯಭಾಗದಲ್ಲಿ ಇರುವಂತ ಪೊಲಿಟಿಕಲ್ ಟ್ರೆಂಡ್ ಗಳೇನು ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತ ಲೋಕೇಶ್ ಗೌಡರು ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಲೋಕೇಶ್ ಸರ್ ಒಂದು ರೀತಿಯಲ್ಲಿ ರಾಯಭಾಗ ಅನ್ನುವಂಥದ್ದು ಮತ್ತೊಂದು ಕುತೂಹಲದ ಕಣ ಒಂದು ರೀತಿ ನಮ್ಮ ಈ ಕ್ಷೇತ್ರಗಳ ಸರ್ವೆನಲ್ಲಿ ರಾಯಭಾಗ ಕ್ಷೇತ್ರದ ಸರ್ವೆಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಲ್ಲಿನ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಲೋಕೇಶ್ ಸರ್ ಪ್ರಣತ್ ಗುಡ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲೆಯ ರಾಯಭಾಗ ವಿಧಾನಸಭಾ ಕ್ಷೇತ್ರ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿವೆ ಇಲ್ಲಿ 2008 ರಿಂದ 2013 2018 ಮೂರು ಬಾರಿ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಈಸಿಯಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಕಾರಣ ಇಷ್ಟೇ ಇವರು ಯಾಕೆ ಸಲೀಸಾಗಿ ಗೆದ್ದುಕೊಂಡು ಬರ್ತಿದ್ದಾರೆ ಅಂದರೆ ಕಾಂಗ್ರೆಸ್ನಲ್ಲಿರುವ ಒಳಜಗಳ ಕಾಂಗ್ರೆಸ್ನಲ್ಲಿರುವ ಒಳಜಗಳವನ್ನು ಎನ್ಕ್ಯಾಶ್ ಮಾಡಿಕೊಂಡಂತಹ ದುರ್ಯೋಧನ ಐಹೊಳೆ ಸೋಲೆ ಇಲ್ಲ ಅಂತಾರೆ ಅನ್ನೋ ರೀತಿಯಲ್ಲಿ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಈಗ ಮತ್ತೊಮ್ಮೆ 2023 ರ ಚುನಾವಣೆಯಲ್ಲೂ ಕೂಡ ಬಿಜೆಪಿಯಿಂದ ದುರ್ಯೋಧನ ಐಹೊಳೆ ಅವರೇ ಕಣಕ್ಕಿಳಿತಾರೆ ಇನ್ನು ಕಾಂಗ್ರೆಸ್ನಲ್ಲಿ ಇಬ್ಬರು ಟಿಕೆಟ್ಗಾಗಿ ಗುದ್ದಾಟವನ್ನು ನಡೆಸಿದ್ದಾರೆ ಒಬ್ಬರು ನಿವೃತ್ತ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಮತ್ತು ಇನ್ನೊಬ್ಬ ಮಹಾವೀರ್ ಮೋಹಿತೆ ಇಬ್ಬರ ನಡುವೆ ಟಿಕೆಟ್ಗಾಗಿ ಸಮರ ನಡೆದಿದೆ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರು ಅಸಮಾಧಾನ ಆಗ್ತಾರೆ ಹೀಗಾಗಿ ನಿವೃತ್ತ IAS ಅಧಿಕಾರಿ ಒಂದು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ ಶಂಭು ಕಲ್ಲೋಳ್ಕರ್ ತಮಿಳುನಾಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದರು ಅವರು ಕಾಂಗ್ರೆಸ್ ಸೇರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಇನ್ನು ಮಹಾವೀರ್ ಮೋಹಿತೆ ನಾನು ಆರಂಭದಿಂದಲೂ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೀನಿ ನನಗೆ ಟಿಕೆಟ್ ಕೊಡಬೇಕು ಅಂತ ಅವರು ಕೂಡ ಪಟ್ಟನ್ನು ಹಿಡಿದಿದ್ದಾರೆ ಹೀಗಾಗಿ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಟಿಕೆಟ್ ವಂಚಿತರಾಗ್ತಾರೆ ಅವರು ಟಿಕೆಟ್ ಸಿಕ್ತವರಿಗೆ ಬೆಂಬಲ ಕೊಟ್ಟರೆ ಇಲ್ಲೂ ಕೂಡ ಬಿಜೆಪಿಯನ್ನ ಮಣಿಸೋದು ಕಷ್ಟ ಸಾಧ್ಯವೇನಲ್ಲ 50,000 ಲಿಂಗಾಯತ ಮತದಾರರು ಮತ್ತು ಮುಸ್ಲಿಂ ಮತದಾರರು ಉಪ್ಪಾರರು ಸೇರಿದಂತೆ ಮುಸ್ಲಿಂ 20,000 ಇದ್ದಾರೆ ಕುರುಬಾಸ್ 43,000 ಇದ್ದಾರೆ ಹೀಗಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಕೂಡ ಹೆಚ್ಚಾಗಿವೆ ಬಿಜೆಪಿ ಹೆಂಗೆ 50,000 ಲಿಂಗಾಯತ ಮತದಾರಿದ್ದಾರೆ ಆದರೆ ಅದೇ ರೀತಿ ಕಾಂಗ್ರೆಸ್ನಲ್ಲೂ SC ST ಕುರುಬಾಸ್ ಉಪ್ಪಾರರು ಮುಸ್ಲಿಂ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಹೆಚ್ಚಾಗಿದ್ದಾವೆ ಆದರೆ ಇದರ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಕಾಂಗ್ರೆಸ್ ನಾಯಕರು ವಿಫಲರಾಗ್ತಿದ್ದಾರೆ ಒಗ್ಗಟ್ಟಿನಿಂದ ಹೋದರೆ ಈ ಕ್ಷೇತ್ರವನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆಲ್ಬೋದು ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಯಾರ ಮೇಲೆ ಯಾರಿಗೆ ಟಿಕೆಟ್ ನೀಡ್ತಾರೆ ಒಗ್ಗಟ್ಟಿನಿಂದ ಹೋದರೆ ಚುನಾವಣೆಯನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಈ ಬಾರಿ ಫಲಿತಾಂಶ ನಿರ್ಧಾರ ಆಗುತ್ತೆ ಮತ್ತು ಅಷ್ಟೊಂದು ಅಭಿವೃದ್ಧಿ ಏನು ಕಂಡಿಲ್ಲ ರಾಯಭಾಗ ಕ್ಷೇತ್ರ ಇಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ಮತ್ತು ಬೇಸಿಕ್ ಕಮಾಡಿಟೀಸ್ ಏನಿದೆ ಅದು ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಈ ದುರ್ಯೋಧನ ಐಹೊಳೆ ಅವರನ್ನ ಮೂರು ಬಾರಿ ಅವಕಾಶ ಕೊಟ್ಟರೂ ಸಾಧ್ಯವಾಗಿಲ್ಲ ಅಲ್ಪ ಪ್ರಮಾಣದಲ್ಲಿ ಮುಂದುವರೆದಿದೆ ಹೊರತು ಪೂರ್ಣ ಪ್ರಮಾಣದಲ್ಲಿ ರಾಯಭಾಗ ಕ್ಷೇತ್ರ ಮುಂದುವರೆದಿಲ್ಲ ಹೀಗಾಗಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ ರಾಯಭಾಗ ಕ್ಷೇತ್ರದಲ್ಲಿ ಇದರ ಸ್ಪಷ್ಟ ಚಿತ್ರಣ ಫಲಿತಾಂಶ 1 ಗಂಟೆಗೆ ಪ್ರಸಾರವಾಗಲಿದೆ ಇಬ್ಬರ ನಡುವೆ ನೇರ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು ಪ್ರಣತ್ ಥ್ಯಾಂಕ್ ಯು ಲೋಕೇಶ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ